ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು ಕಳೆದ ಹಲವಾರು ವಾರಗಳಿಂದ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಡಿಯಲ್ಲಿ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಾನು ಆರೋಗ್ಯದ ಕುರಿತು ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇವುಗಳಲ್ಲಿ ಮೊದಲಿಗೆ ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಪ್ಲಾಸ್ಟಿಕ್ಗಳ ಬಗ್ಗೆ ನಾನು ತಿಳಿಸಿದ್ದೇನೆ ಹಾಗೂ ಹಿಂದಿನ ಸಂಚಿಕೆಯಲ್ಲಿ ಹಲ್ಲು ಪುಡಿ ಬಳಕೆ ಯಾಕೆ ಮಾಡಬೇಕು ಪೇಸ್ಟು ಬ್ರಷ್ಷು ಅವುಗಳ ದುಷ್ಪರಿಣಾಮಗಳು ಏನು ಅನ್ನೋದರ ವಿಚಾರವಾಗಿ ಪ್ರಾರಂಭಿಕ ವಿಚಾರಗಳನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಅದರ ಮುಂದುವರೆದ ಭಾಗ ಇವತ್ತು ಬರೀ ಹಲ್ಲು ಪುಡಿಯನ್ನು ನಾನು ಹೇಳಿದೆ ನನಗೆ ಅಲ್ಲಿಂದ ರಕ್ತ ಬರ್ತಾ ಇತ್ತು ನಾನು ಹಲ್ಲು ಪುಡಿ ಬಳಸಿದೆ ಅಂಥೇಳಿ ಆದರೆ ಇಷ್ಟೇ ಅಲ್ಲ ನಾನೊಬ್ಬನೇ ಬಳಸಲಿಕ್ಕೆ ನಾನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಾನು ಹಲ್ಲು ಪುಡಿಯಲ್ಲಿ ಯಾವುದು ಚೆನ್ನಾಗಿರೋ ಹಲ್ಲು ಪುಡಿ ಇದೆ ಮಾರುಕಟ್ಟೆಯಲ್ಲಿ ಅಂಥೇಳಿ ಹಲ್ಲು ಪುಡಿಯ ವಿವಿಧ ಬ್ರ್ಯಾಂಡ್ಗಳನ್ನು ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದೆ ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿ ಅವುಗಳನ್ನೆಲ್ಲ ಅವು ಯಾವುದು ಒಳ್ಳೆಯದು ಅನ್ನೋದನ್ನು ಅನಾಲಿಸಿಸ್ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ನಂತರ ನಾನು ನನ್ನದೇ ಆದ ಒಂದು ಹಲ್ಲು ಪುಡಿಯನ್ನು ಕೂಡ ತಯಾರು ಮಾಡಿಕೊಂಡೆ ಆ ಹಲ್ಲು ಪುಡಿ ನಾನು ಬಳಸಲಿಕ್ಕೆ ಪ್ರಾರಂಭ ಮಾಡಿದೆ ನಂತರ ನಮ್ಮ ಮನೆಯಲ್ಲಿ ಎಲ್ಲರೂ ಅದೇ ಹಲ್ಲು ಪುಡಿಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು ಹಲ್ಲು ಪುಡಿಯ ಬಗ್ಗೆ ನಾನು ಭಾಷಣಕ್ಕೆ ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ವಿಚಾರಗಳನ್ನು ಹಂಚಿಕೊಂಡಾಗ ಜನ ನನಗೆ ಕೇಳ್ತಾ ಇದ್ದರು ನಮ್ಮೂರಲ್ಲಿ ಹಲ್ಲು ಪುಡಿ ಸಿಗೋದಿಲ್ಲ ಅಂತೇಳಿ ಹಲ್ಲು ಪುಡಿ ಸಿಗೋದಿಲ್ಲ ಅಂತಂದರೆ ನೀವೇ ತಯಾರು ಮಾಡಿಕೊಳ್ಳಿ ಇದ್ದಿಲು ಉಪ್ಪು ಹೀಗೆ ಈ ರೀತಿ ಬಳಸ್ಕೊಂಡು ನಿಮ್ಮ ಹಿರಿಯರಿಗೆ ಕೇಳಿ ಅವ್ರು ಏನು ಬಳಸ್ತಾ ಇದ್ದರೋ ಆ ವಸ್ತುಗಳನ್ನು ಹಾಕಿಬಿಟ್ಟು ನೀವೇ ತಯಾರು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೆ ಆದರೆ ಅದನ್ನೆಲ್ಲ ಇವತ್ತು ಇದ್ದಿಲು ಪುಡಿ ಮಾಡ್ಕೊಳ್ಳೋದೇ ತುಂಬ ಕಷ್ಟದ ಕೆಲಸ ಅದನ್ನು ಇನ್ನು ಹಲ್ಲು ಪುಡಿಯಲ್ಲಿ ಮಾಡ್ಕೊಳೋದು ಹೀಗಾಗಿ ಅದನ್ನು ಯಾವುದಾದ್ರೂ ಸಿಗ್ತಿದ್ರೆ ದುಡ್ಡಿಗೆ ಹೊರಗಡೆ ಸಿಗ್ತಿದ್ರೆ ಅದನ್ನು ತೊಗೊಂಡು ಬಂದು ಬಳಸೋರ ಸಂಖ್ಯೆನೇ ಜಾಸ್ತಿ ಇವತ್ತು ಹೀಗಾಗಿ ನನಗೆ ಜನ ಕೇಳ್ತಾ ಇದ್ದರು ನೀವೇನು ಬಳಸ್ತೀರಾ ಅಂತ ನಾನು ಹಲ್ಲು ಪುಡಿ ಬಳಸ್ತೀನಿ ಯಾವ ಹಲ್ಲು ಪುಡಿ ಬಳಸ್ತೀರಾ ನಾನು ನನ್ನದೇ ಆದದ್ದು ತಯಾರು ಮಾಡ್ಕೊಂಡಿದ್ದೀನಿ ಹಾಗಿದ್ದರೆ ನಮಗೂ ಒಂದು ಸ್ಯಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದರು ನಾನು ಹಲವಾರು ಜನರಿಗೆ ಸ್ಯಾಂಪಲ್ ಕೊಡ್ತಾ ಬಂದೆ ಅದು ತುಂಬ ಚೆನ್ನಾಗಿದೆ ನಮಗೆ ಹೆಚ್ಚು ಹೆಚ್ಚು ಬೇಕು ಅಂತ ಹೇಳಿದಾಗ ಬರೀ ಭಾಷಣ ಮಾಡಿ ನೀವು ಹೋಗಿಬಿಡ್ತೀರಾ ನೀವು ಎಲ್ಲರಿಗೂ ನಮಗೆ ಆ ವಸ್ತುಗಳು ಮಾರುಕಟ್ಟೆಯಲ್ಲಿ ಸಿಗದೆ ಹೋದಾಗ ನಮಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಭಾಷಣದ ಜೊತೆಗೆ ಹಲ್ಲು ಪುಡಿ ಈ ಥರದ ವಸ್ತುಗಳು ಕೂಡ ಜನರಿಗೆ ತಲುಪಿಸೋ ವ್ಯವಸ್ಥೆನೂ ನೀವೇ ಮಾಡಬೇಕು ಅಂಥೇಳಿ ಒತ್ತಾಯ ಜನರಿಂದ ನನಗೆ ಬಂತು ಹೀಗಾಗಿ ನಮ್ಮ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಕೇಂದ್ರದ ವತಿಯಿಂದ ನಾವು ಸ್ವತಃ ಹಲ್ಲು ಪುಡಿಯನ್ನು ತಯಾರಿಸಿ ನಮ್ಮ ರೋಗಿಗಳಿಗೆ ನಮ್ಮಲ್ಲಿ ಬರುವಂತಹ ಆರೋಗ್ಯ ಬಯಸಿ ಬರುವಂತಹವರಿಗೆ ಹಾಗೂ ಇಡೀ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಸಾಮಾನ್ಯ ಜನರಿಗೆ ಇವತ್ತು ನಾವು ಅದನ್ನು ತಲುಪಿಸಿದ್ದೀವಿ ಅದು ಒಂದು ಉತ್ತಮವಾದ ಹಲ್ಲು ಪುಡಿ ಅಂಥೇಳಿ ಇವತ್ತು ಹೆಸರು ಗಳಿಸಿದೆ ಇದರ ಕುರಿತು ಪೇಸ್ಟು ಬ್ರಷ್ಷು ಯಾಕೆ ಹೇಗೆ ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ ಹೇಗೆ ಜನರಿಗೆ ತಿಳಿ ಹೇಳ್ತಾ ಇದ್ದೆ ಪೇಸ್ಟಲ್ಲಿರೋ ರಾಸಾಯನಿಕಗಳು ಯಾವುವು ಬ್ರಷಲ್ಲಿರೋ ರಾಸಾಯನಿಕಗಳು ಯಾವುವು ಅವುಗಳನ್ನು ಬಳಸಿದ್ರಿಂದ ಏನೇನು ಕಾಯಿಲೆಗಳು ಬರುತ್ತೆ ಅನ್ನೋತ್ತ ನಾನು ಏನು ಹೇಳ್ತಾ ಇದ್ದೆ ಆ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ಇವತ್ತು ನಾವು ಯಾವುದಾದ್ರೂ ಒಂದು ಮಾರುಕಟ್ಟೆಯಲ್ಲಿ ಒಂದು ಪೇಸ್ಟ್ ತೊಗೊಂಡುಬಿಟ್ಟು ಅದನ್ನು ಅದರಲ್ಲಿ ಏನೇನಿದೆ ಅಂಥೇಳಿ ನೋಡ್ತಾ ಹೋದಾಗ ಅದರಲ್ಲಿ ಅದು ರಾಸಾಯನಿಕ ಮುಕ್ತ ಹೌದೋ ಅಲ್ಲೋ ಅನ್ನೋದನ್ನು ನಾವು ನೋಡಿದರೆ ಖಂಡಿತವಾಗಲೂ ರಾಸಾಯನಿಕ ಮುಕ್ತ ಟೂತ್ ಪೇಸ್ಟು ಮಾರುಕಟ್ಟೆಯಲ್ಲಿ ಸಿಗೋದು ಅತ್ಯಂತ ದುರ್ಲಭವ ಕೆಲಸ ಇವತ್ತು ಅದರಲ್ಲಿ ಬ್ಯಾಕ್ಟೀರಿಯಾ ನಾಶಕಗಳು ಸೋಪು ರಾಸಾಯನಿಕಗಳು ಮತ್ತು ಕೃತ್ರಿಮ ಸಿಹಿಗಳು ಕೃತ್ರಿಮ ಬಣ್ಣಗಳು ಕೃತ್ರಿಮ ಸುವಾಸಿತಗಳು ಕೃತ್ರಿಮ ಸಂರಕ್ಷಕಗಳು ಹೀಗೆ ಒಂದೇ ಎರಡೇ ಸಾಕಷ್ಟು ನಿಧಾನ ವಿಷಗಳು ಆ ಟೂತ್ಪೇಸ್ಟ್ಗಳಲ್ಲಿ ಇವತ್ತು ಇರುತ್ತೆ ಬಾಯಿಯ ಒಳಗಡೆ ಸೇರಿಸಲು ಅರ್ಹವಲ್ಲದ ಅಂದರೆ ಅವುಗಳನ್ನು ಬಾಯಿಯ ಒಳಗೆ ಕೂಡ ಸೇರಿಸಬಾರ್ದು ಅಂತ ಕೆಟ್ಟ ನಿಧಾನ ವಿಷಗಳನ್ನು ನಾವಿವತ್ತು ಟೂತ್ಪೇಸ್ಟ್ಗಳಲ್ಲಿ ಹಾಕಿ ನಮ್ಮ ಬಾಯಿಗೆ ಹಾಕ್ತಾ ಇದ್ದಾರೆ ಈ ಟೂತ್ಪೇಸ್ಟಲ್ಲಿರೋ ವಿಷಗಳಿಗೆ ನಾನು ನಿಧಾನ ವಿಷಗಳು ಅಂದೆ ಯಾಕೆಂದರೆ ಅವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತಾವೆ ಹೀಗಾಗಿ ತಕ್ಷಣ ಯಾವುದೇ ಪರಿಣಾಮ ಬೀರೋದಿಲ್ಲ
ಹೀಗಾಗಿ ತಕ್ಷಣ ಏನೂ ಆಗದೇ ಇರೋದ್ರಿಂದ ಇವು ಯಾವುದೇ ತೊಂದರೆ ಇಲ್ಲ ಇವನ್ನು ಬಳಸಿದ್ರೆ ಅನ್ನೋ ಒಂದು ವಿಚಾರ ನಮ್ಮ ತಲೆಗೆ ಹೋಗುತ್ತೆ ನಾವು ಅದನ್ನು ಬಳಸ್ತಾ ಬಳಸ್ತಾನೆ ಹೋಗಿಬಿಡ್ತೀವಿ ಹೀಗೆ ಅತಿಯಾಗಿ ಹಲವಾರು ವರ್ಷಗಳವರೆಗೆ ಈ ಬಳಕೆ ನಾವು ಮಾಡಿದ್ರೆ ಈ ವಿಷಯಗಳ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಹೀಗಾಗಿ ಇದು ಈ ವಿಷಯಗಳ ಪ್ರಮಾಣ ಹೆಚ್ಚುತ್ತಾ ಹೋದಂಗೆ ಆ ವಿಷಯಗಳ ಪರಿಣಾಮಗಳು ಕೂಡ ನಮ್ಮ ದೇಹದಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಒಂದು ಸರ್ತಿ ವಿಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ ಒಂದು ಸರ್ತಿ ಬಾಯಿಯನ್ನು ಬ್ರಷ್ ಮಾಡಿದ್ರೆ ಪೇಸ್ಟ್ ಬ್ರಷ್ ಮಾಡಿ ನೀವು ಬಾಯಿ ಮುಕ್ಕಳಿಸಿ ಹೊರಗೆ ಎಸಿತೀರಾ ಉಗುಳಿ ಬಿಡ್ತೀರಾ ಎಲ್ಲಾನು ಉಗುಳಿ ಹೊರಗೆ ಬರ್ತೀರಾ ಆ ದಿನನಿತ್ಯದ ಕೆಲಸದಲ್ಲಿ ನೀವು ತೊಡಗ್ತೀರಾ ಆದರೆ ಹಾಗೆ ಮಾಡದೆ ಐದು ಸಾರಿ ಮುಕ್ಕಳಿಸಿ ಒಂದೇ ಸರ್ತಿ ಅಲ್ಲ ಐದು ಸಾರಿ ಮುಕ್ಕಳಿಸಿದರೂ ಕೂಡ ಪೇಸ್ಟ್ನಲ್ಲಿರೋ ನಿಧಾನ ವಿಷಯಗಳು ಬಾಯಿಯಿಂದ ಸಂಪೂರ್ಣ 100% ಹೊರಗೆ ಹಾಕಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ ಹೀಗಾಗಿ ಈ ವಿಷಯಗಳ ಪರಿಣಾಮಗಳಿಗೆ ಕೆಟ್ಟ ಪರಿಣಾಮಗಳಿಗೆ ನಮ್ಮ ದೇಹ ಖಂಡಿತವಾಗಲೂ ತುತ್ತಾಗುತ್ತೆ ಅಮೆರಿಕನ್ ಪ್ರಜೆ ಒಬ್ಬರು ತಮ್ಮ ಇಡೀ ಜೀವಮಾನದಲ್ಲಿ ಅಮೆರಿಕಾದಲ್ಲಿ ಯಾರೂ ನಿಮಗೆ ಹಲ್ಪುಡಿ ಬಳಸೋರು ಯಾರೂ ಸಿಗಲಿಕ್ಕಿಲ್ಲ ನಿಮಗೆ ಇಡೀ ಅಮೆರಿಕಾದಲ್ಲಿ ಅವರು ತಮ್ಮ ಜೀವಮಾನದಲ್ಲಿ 20 ಗ್ಯಾಲನ್ ಟೂತ್ಪೇಸ್ಟು ಬಳಸ್ತಾರಂತೆ ಎಷ್ಟೇ ಉಗುಳಿದರೂ ಕೂಡ ಈ ವಿಷಯಗಳು ಅವರ ರಕ್ತದಲ್ಲಿ ಇದ್ದೇ ಇರುತ್ತೆ ಟೂತ್ಪೇಸ್ಟ್ ಮೂಲಕ ಸೇವಿಸಿದ ರಾಸಾಯನಿಕಗಳು ಹಲ್ಲು ಮೂಳೆಗಳು ರಕ್ತ ಮಾಂಸಖಂಡಗಳು ನರಗಳು ಹೀಗೆ ಹಲವಾರು ಭಾಗಗಳಿಗೆ ವಿಷವನ್ನು ಸೇರಿಸ್ತಾವೆ ಹಲವಾರು ವರ್ಷಗಳ ಇವುಗಳ ಉಪಯೋಗದಿಂದ ಇಡೀ ದೇಹ ಕೆಟ್ಟ ಪರಿಣಾಮಗಳಿಗೆ ತುತ್ತಾಗುತ್ತೆ ನಿತ್ಯ 2 ಸಲ ಟೂತ್ಪೇಸ್ಟ್ ಬಳಸ್ತಾರೆ ಕೆಲವು ಜನ ಒಂದು ಸರ್ತಿ ಬಳಸೋದೇ ಕೆಟ್ಟ ಅಂತಂದರೆ ಇನ್ನು ನಮ್ಮ ಹಲ್ಲು ಇನ್ನೂ ಚೆನ್ನಾಗಿರಬೇಕು ಅಂತ 2 ಸರ್ತಿ ಬಳಸ್ತಾರೆ ಅಂದರೆ 2 ಸರ್ತಿ ಬಳಸ್ತವರಲ್ಲಿ ರಾಸಾಯನಿಕಗಳು ಹೆಚ್ಚವ್ರು ಬಳಸೋದ್ರಿಂದ ಅವರಲ್ಲಿ ಈ ದುಷ್ಪರಿಣಾಮಗಳು ಹೆಚ್ಚು ಈ ಟೂತ್ಪೇಸ್ಟ್ ಕಂಪನಿಗಳು ಒಂದು ಅಡ್ವರ್ಟೈಸ್ ಮಾಡಬೇಕಾದ್ರೆ ನಮ್ಮ ಟೂತ್ಪೇಸ್ಟು ನಿಮ್ಮನ್ನು 24 ಗಂಟೆ ಬ್ಯಾಕ್ಟೀರಿಯಾಗಳು ದಾಳಿಯಿಂದ ನಿಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ ಈ ರೀತಿ ಅಡ್ವರ್ಟೈಸ್ ಮಾಡಿಬಿಟ್ಟು ನಾವು ಇವು ಒಳ್ಳೆಯದು ಅನ್ನೋ ಒಂದು ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾವೆ ಬ್ರೈನ್ ವಾಶ್ ಮಾಡ್ತಾರೆ ತಮ್ಮ ಅಡ್ವರ್ಟೈಸ್ ಮೂಲಕ ಬ್ರೈನ್ ವಾಶ್ ಮಾಡಿ ಇಡೀ ಜಗತ್ತಿನ ತುಂಬ ಜನರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಈ ಟೂತ್ಪೇಸ್ಟ್ ಕಂಪನಿಗಳು ಸಾಕಷ್ಟು ಶ್ರೀಮಂತವಾದವು ಆದರೆ ಈ ರೀತಿ ಮಾಡಿದ ಬ್ರೈನ್ ವಾಶ್ ಮಾಡಿದ ಸುಳ್ಳುಗಳು ಈಗ ಅವರಿಗೆ ಮುಳುವಾಗಿವೆ ಯಾಕೆ ಅಂತಂದರೆ ಈ ಕಂಪನಿಗಳು ಹೇಳೋದೆಲ್ಲ ನಿಜಾನೇ ಆಗಿದ್ದರೆ ಈ ಕಂಪನಿಗಳು ಹೇಳುತ್ತೆ ನೀವು ನಮ್ಮ ಟೂತ್ಪೇಸ್ಟು ಬ್ರಷ್ಷು ಬಳಸಿದರೆ ಹಲ್ಲಿನ ಸಮಸ್ಯೆಗಳು ಬರುವುದಿಲ್ಲ ಅಂತ ಹಾಗಿದ್ದ ಮೇಲೆ ನಾವು ಅದನ್ನೇ ಬಳಸ್ತಾ ಇದ್ದೀವಿ ಅವ್ರು ಹೇಳಿದ್ದೇ ಟೂತ್ಪೇಸ್ಟು ಬ್ರಷ್ಷು ಬಳಸ್ತಾ ಇದ್ದೀವಿ ಹಾಗಿದ್ದರೂ ಕೂಡ ಜಗತ್ತಿನ 90% ದಂತವೈದ್ಯರುಗಳು ಈಗ ನಾವು ರೋಗಿಗಳಿಲ್ಲದೆ ನೊಣ ಓಡಿಸ್ಬೇಕಿತ್ತು ಯಾಕಂದರೆ ಎಲ್ಲರೂ ಹಲ್ಲು ಚೆನ್ನಾಗೇ ಇರ್ತಿದ್ದು ಅವ್ರೇ ಹೇಳ್ತಾರಲ್ಲ ಪೇಸ್ಟು ಬ್ರಷ್ಷು ಮಾಡಿದರೆ ಹಲ್ಲಿನ ಸಮಸ್ಯೆ ಬರಲ್ಲ ಹಾಗಿದ್ಮೇಲೆ ಹಲ್ಲಿನ ಸಮಸ್ಯೆ ಬರದೇ ಇದ್ದಾಗ ಜಗತ್ತಿನ 90% ದಂತವೈದ್ಯರು ರೋಗಿಗಳಿಲ್ಲದೆ ನೊಣ ಓಡಿಸ್ಬೇಕಿತ್ತು ಆದರೆ ಅದು ಪರಿಸ್ಥಿತಿ ಅದಲ್ಲ ದಂತವೈದ್ಯರುಗಳ ಸಾಲು ಸಾಲು ಕ್ಯೂ ನಿಂತಿರುತ್ತೆ ರೋಗಿಗಳದ್ದು ಯಾಕೆ ಅಷ್ಟೊಂದು ಜನ ಆ ದಂತ ಸಮಸ್ಯೆಗಳಿಂದ ಬಳಸ್ತಾ ಇದ್ದಾರೆ ಅಂತಂತಂದರೆ ಅದಕ್ಕೆ ಕಾರಣ ನಾವು ಬಳಸ್ತಾ ಇರೋ ಟೂತ್ಪೇಸ್ಟು ಬ್ರಷ್ಷು ವಿಜ್ಞಾನಿಗಳಿಂದ ಹಲ್ಲಿನ ಕೆಲವು ಬಗೆಯ ಪ್ಲೇಕ್ ಅವರು ಡಾಕ್ಟ್ರ್ ಹೇಳ್ತಾರೆ ನಮಗೆ ಇಲ್ಲೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಗಟ್ಟಿಯಾಗಿ ಅದನ್ನು ತೆಗೆದು ಕ್ಲೀನ್ ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ ನಿಮ್ಮ ಹಲ್ಲಿನ ಸಮಸ್ಯೆ ಸರಿ ಹೋಗುತ್ತೆ ಅಂತೇಳಿ ಕ್ಲೀನ್ ಮಾಡ್ತಾರೆ ಆದರೆ ಇವತ್ತಿನ ವಿಜ್ಞಾನಿಗಳು ಹೇಳ್ತಾರೆ ಆ ಪ್ಲೇಕ್ ಗಟ್ಟಿಯಾಗಿರುತ್ತಲ್ಲ ಬೆಳಗ್ಗೆ ಹಲ್ಲಿನ ಎರಡೂ ಹಲ್ಲಿನ ಮಧ್ಯ ಏನು ಗಟ್ಟಿಯಾಗಿರುತ್ತಲ್ಲ ಪ್ಲೇಕ್ ಅಂತ ಹೇಳ್ತೀವಿ ಅದು ಹಲ್ಲನ್ನು ಸಂರಕ್ಷಣೆ ಮಾಡುತ್ತೆ ಅದನ್ನು ತೆಗೆಸಬೇಡಿ ನೋಡಿ ಹಲ್ಲಿನ ಡಾಕ್ಟ್ರು ಅದನ್ನು ತೆಗೆಸಿ ಅಂತಾರೆ ಆದರೆ ಇವತ್ತಿನ ವಿಜ್ಞಾನಿಗಳು ಅದನ್ನು ತೆಗೆಸಬೇಡಿ ಅಂತಾರೆ ಹೀಗೆ ದ್ವಂದ್ವತೆಗೆ ಜನ ಸಿಲುಕಿ ವಿಜ್ಞಾನಿಗಳನ್ನು ನಂಬೋ ಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ವಿಜ್ಞಾನಿಗಳು ಹೇಳಿದ್ದನ್ನು ನಂಬಿ ದಂತವೈದ್ಯರನ್ನ ನಂಬದೇ ಇರೋ ಸ್ಥಿತಿ ಇವತ್ತು ಬಂದಿದೆ ಒಸಡುಗಳ ಊತ ಒಸಡುಗಳಲ್ಲಿ ಊತ ಬರುತ್ತೆ ಅದನ್ನು ಊತ ಬರದಂತೆ ತಡೆಯಲು ಬ್ಯಾಕ್ಟೀರಿಯಾಗಳೇ ಬೇಕಂತೆ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಇದ್ದರೆ ಅವು ಒಸಡುಗಳ ಊತವನ್ನು ಬರದಂತೆ ತಡಿತಾವಂತೆ ನೋಡಿ ವಿಜ್ಞಾನ ಏನು ಹೇಳುತ್ತೆ ಇವತ್ತು ಆದರೆ ನಮ್ಮ ಟೂತ್ಪೇಸ್ಟ್ ಕಂಪನಿಗಳು
ಈ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ನಮಗೆ ಟೂತ್ ಪೇಸ್ಟ್ ಕೊಡ್ತಿದ್ದವು. ಆಮೇಲೆ ಹಲ್ಲುಗಳ ಸಂರಕ್ಷಣೆಗೆ ನೈಸರ್ಗಿಕ ಹಲ್ಲು ಪುಡಿಗಳು, ನೈಸರ್ಗಿಕ ವಸ್ತುಗಳಿಂದ ಆದ ಹಲ್ಲು ಪುಡಿಗಳು ಅಷ್ಟೇ ಅಲ್ಲ, ಉತ್ತಮ ಆಹಾರ ಕೂಡ ಸೇವಿಸೋದು, ಆಮೇಲೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಇವೆಲ್ಲವೂ ಅತಿ ಅವಶ್ಯ. ಬರೀ ಟೂತ್ ಪೇಸ್ಟು ಬ್ರಷ್ ಹಿಡಿದ್ಬಿಟ್ರೆ ನಿಮ್ಮ ಹಲ್ಲಿನ ಸಮಸ್ಯೆಗಳೆಲ್ಲ ಹೋಗ್ತಾವೆ ಅನ್ನೋದು ಸುಳ್ಳು. ಹಲ್ಲಿನ ಸಂರಕ್ಷಣೆಗೆ ನೈಸರ್ಗಿಕ ಹಲ್ಲು ಪುಡಿ, ಉತ್ತಮ ಆಹಾರ ಸೇವನೆ ಮತ್ತು ಜೀವನ ಶೈಲಿಯ ಬದಲಾವಣೆ, ಈ ಮೂರು ವಿಚಾರಗಳು ಅತಿ ಅವಶ್ಯ ಅಂಥೇಳಿ ಒಂದು ಖಚಿತವಾದ ನಿರ್ಣಯಕ್ಕೆ ಇವತ್ತು ವಿಜ್ಞಾನಿಗಳು ಬಂದಿದ್ದಾರೆ. ದೇಹದಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳಿರೋದು ಎಲ್ಲಿ ಅಂತ ಕೇಳಿದರೆ ಅವು ಬಾಯಲ್ಲಿ, ಬಾಯಲ್ಲೇ ಬ್ಯಾಕ್ಟೀರಿಯಾಗಳಿರೋದು ಹೆಚ್ಚು. ಅವು ನಾವು ಆಹಾರ ತಿಂದಾಗ ಆ ಆಹಾರವನ್ನು ಜೀರ್ಣವಾಗೋದಕ್ಕೂ ಕೂಡ ಅವು ಸಹಕರಿಸ್ತವೆ. ಅಷ್ಟೇ ಅಲ್ಲ, ಈ ಬ್ಯಾಕ್ಟೀರಿಯಾಗಳನ್ನು ನಾವು ಕೊಂದುಬಿಟ್ರೆ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದರಿಂದ ನಮ್ಮ ಜೀರ್ಣಶಕ್ತಿ ನಶಿಸಿ ಹೋಗ್ಬಿಡುತ್ತೆ. ಜೀರ್ಣಶಕ್ತಿ ನಶಿಸಿ ಹೋದರೆ ಆಹಾರ ಜೀರ್ಣ ಆಗಲ್ಲ, ಹೀಗಾಗಿ ಎಲ್ಲ ಥರದ ಕಾಯಿಲೆಗಳಿಗೆ ಇದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಕೆಲವು ಜನ ಮೌತ್ ವಾಶ್ ಅಂತ ಬಳಸ್ತಾರೆ, ಈ ಬ್ಯಾಕ್ಟೀರಿಯಾಗಳು ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಕೊಲ್ಲಲಿಕ್ಕೆ ಮೌತ್ ವಾಶ್ ಬಳಸ್ತಾರೆ, ಇದು ಕೂಡ ತಪ್ಪು. ಈ ಮೌತ್ ವಾಶ್ ಕೂಡ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ. ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಥರದ್ದು ಬ್ಯಾಕ್ಟೀರಿಯಾಗಳಿರುತ್ತೆ, ಒಂದು ಆರೋಗ್ಯಕ್ಕೆ ಬೇಕಾಗೋ ಬ್ಯಾಕ್ಟೀರಿಯಾಗಳು, ಇನ್ನೊಂದು ಅನಾರೋಗ್ಯ ತರುವ ಬ್ಯಾಕ್ಟೀರಿಯಾಗಳು. ಆದರೆ ಈ ಎರಡನ್ನೂ ಹಲ್ಲು ಪೇಸ್ಟ್ ಕೊಂದುಬಿಡುತ್ತೆ. ಹೀಗಾಗಿ ನಮಗೆ ಕೆಟ್ಟ ಬ್ಯಾಕ್ಟೀರಿಯಾ ಏನಿದೆ ಅದನ್ನಷ್ಟೇ ಕೊಲ್ಲಬೇಕು ಅವರು, ಆದರೆ ಅದನ್ನಷ್ಟೇ ಕೊಲ್ಲಲಿಕ್ಕೆ ಅವ್ರ ಹತ್ರ ವಿಧಾನಗಳಿಲ್ಲ. ಹೀಗಾಗಿ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಈ ಟೂತ್ ಪೇಸ್ಟ್ಗಳು ಕೊಂದು ಹಾಕಿಬಿಡುತ್ತೆ. ಹೀಗಾಗಿ ಅವುಗಳನ್ನು ಕೊಲ್ಲಲಿಕ್ಕೆ ಏನು ಬಳಸಬೇಕು, ಕೊಲ್ಲಲಿಕ್ಕೆ ಯಾವುದನ್ನೇ ಆಗಲಿ ಕೊಲ್ಲಲಿಕ್ಕೆ ಬೇಕಾಗಿರೋದು ವಿಷ. ಹೀಗಾಗಿ ಟೂತ್ ಪೇಸ್ಟ್ಗಳಲ್ಲಿ ಹಲವಾರು ವಿಷವಸ್ತುಗಳನ್ನು ಬೆರೆಸ್ತಾರೆ, ಅವು ನಿಧಾನ ವಿಷಗಳಾಗಿರ್ತಾವೆ. ನಮ್ಮ ದೇಹ ತೂಕ ಜಾಸ್ತಿ ಇರೋದ್ರಿಂದ ನಮ್ಮನ್ನು ನಾವು ಅದು ತಕ್ಷಣ ಕೊಲ್ಲಲ್ಲ, ಆದರೆ ಬ್ಯಾಕ್ಟೀರಿಯಾಗಳು ಅತ್ಯಂತ ಸಣ್ಣ ಇರ್ತಾವೆ, ಕಣ್ಣಿಗೆ ಕಾಣಿಸ್ದೇ ಇರುವಂಥವು, ಅವುಗಳಿಗೆ ಸ್ವಲ್ಪ ಪ್ರಮಾಣದ ವಿಷ ಕೂಡ ಅತ್ಯಂತ ಕೆಟ್ಟ ವಿಷವಾಗಿ ಅದು ಪರಿಣಮಿಸುತ್ತೆ, ಆ ಬ್ಯಾಕ್ಟೀರಿಯಾಗಳು ಸತ್ತೋಗ್ತಾವೆ. ಎಲ್ಲ ಬಾಯಲ್ಲಿರುವ ಎಲ್ಲ ಉಪಯುಕ್ತ ಅನುಪಯುಕ್ತ ಅಥವಾ ರೋಗಕಾರಕ ಎರಡೂ ಬ್ಯಾಕ್ಟೀರಿಯಾಗಳು ನಮ್ಮ ಬ್ಯಾಕ್ಟೀರಿಯಾಗಳನ್ನು ನೀವು ಕೊಲ್ಲುತ್ತಾವೋ. ಹೀಗಾಗಿಬಿಟ್ಟು ನಮ್ಮ ಆಹಾರದಲ್ಲಿ ಡೈಜೆಷನ್ ಏನಾಗಬೇಕು ಅದು ಜೀರ್ಣ ಆಗಬೇಕು, ಬಾಯಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಜೀರ್ಣ ಆಗಬೇಕು, ಅದು ತಗ್ಗಿ ಹೋಯಿತು. ಹೀಗಾಗಿ ಆರೋಗ್ಯದ ಸಮಸ್ಯೆಗಳನ್ನು ಪೇಸ್ಟು ಬ್ರಷು ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ, ಅದಕ್ಕೆ ನಾವು ಎಚ್ಚರವಾಗಿರಬೇಕು. ನಾವು ಅವರೆಲ್ಲ ಮಾತು ಕೇಳಿಬಿಟ್ಟು ಬ್ಯಾಕ್ಟೀರಿಯಾಗಳನ್ನು ಕೊಲ್ತಾವು ಹಾಗೆ ಹೀಗೆ ಅಂತೇಳಿ ಅವ್ರು ಹೇಳೋ ಅಡ್ವರ್ಟೈಸ್ಮೆಂಟನ್ನು ನಂಬದೆ ದೇಶದ ಪ್ರತಿಯೊಬ್ಬರೂ ಹಲ್ಲು ಪುಡಿ ಬಳಸ್ತಾ ಇದ್ದರು ಮುಂಚೆ. ಹೀಗಾಗಿ ಆ ಹಲ್ಲು ಪುಡಿ ಬಳಸುವ ಅವಶ್ಯಕತೆ ಇವತ್ತು ಇದೆ. ತಾವು ನೋಡಿರ್ಬೋದು ವೀಕ್ಷಕರೇ, ನಮ್ಮ ದೇಶದಲ್ಲಿ 1917ಕ್ಕೆ ಕಾಲಿಟ್ಟ ಒಂದು ಕಂಪನಿ, ವಿದೇಶಿ ಕಂಪನಿ 1985ರವರೆಗೆ ಅವರು ಅಡ್ವರ್ಟೈಸ್ ಕೊಟ್ಟರು ಏನು ಅಂತ, ನಿಮ್ಮ ಹಲ್ಲು ಪುಡಿಯಲ್ಲಿ ಉಪ್ಪು ಇದೆ, ಇದ್ದಿಲು ಇದೆ, ಅವು ಎರಡೂ ಆರೋಗ್ಯಕ್ಕೆ ನಿಮ್ಮ ಒಸಡುಗಳನ್ನು ಅವು ಹಾಳು ಮಾಡ್ತಾವೆ, ಅವನ್ನು ಬಳಸಬಾರ್ದು, ಒಳ್ಳೆಯದಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಆದರೆ ಇವತ್ತು ಅದೇ ಕಂಪನಿ ನಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆ, ನಮ್ಮ ಪೇಸ್ಟ್ನಲ್ಲಿ ಇದ್ದಿಲು ಇದೆ ಅಂಥೇಳಿ ಪ್ರಚಾರ ಆರಂಭಿಸಿದೆ. ತಮಗೆಲ್ಲ ಆ ಕಂಪ್ನಿ ಯಾವುದು ಅಂಥೇಳಿ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ತಮಗೆ ಗೊತ್ತು ಆ ಕಂಪ್ನಿ ಯಾವುದು ಅಂತ ಹೇಳಿಬಿಟ್ಟು. ಅಂದರೆ ತಾವು ಭಾರತಕ್ಕೆ ಬಂದಾಗ ನೆಲೆ ಊರಲಿಕ್ಕೆ ನಮ್ಮ ಪದ್ಧತಿಯನ್ನು ದ್ವೇಷಿಸಲಿಕ್ಕೆ, ನಾವೇ ಸ್ವತಃ ದ್ವೇಷಿಸಲಿಕ್ಕೆ ಅವರು ಕಾರಣಕರ್ತರಾದರು. ಆದರೆ ಇವತ್ತು ನಮ್ಮ ಪದ್ಧತಿಯ ಶ್ರೇಷ್ಠ ಅಂಥೇಳಿ ಇಡೀ ವಿಶ್ವ ಸಾರಿ ಸಾರಿ ಹೇಳ್ತಾ ಇದ್ದಾಗ ಅವೇ ವಸ್ತುಗಳನ್ನು ಬಳಸಿ ನಾವು ಅದನ್ನು ಹಾಕಿದ್ದೀವಿ, ಅದಕ್ಕೆ ಮತ್ತೆ ನಮ್ಮದೇ ಬಳಸಿ ಅಂತಂದರೆ, ಇಷ್ಟು ಹಲವಾರು ದಶಕಗಳವರೆಗೆ ಭಾರತೀಯರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡಿದರು ಇವರು, ಆರೋಗ್ಯವನ್ನು ಹಾಳು ಮಾಡಿದರು ಇವರು. ಅದಕ್ಕೆ ನಾವು ಆ ಈ ಥರದ ಕಂಪನಿಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗಿದೆ. ಯಾವ ಶಿಕ್ಷೆ ಅಂತಂದರೆ ಕಂಪನಿಗಳ ವಸ್ತುಗಳನ್ನು ಬಳಸದೇ ಇರುವಂತಹ ಶಿಕ್ಷೆ. ಈ ಶಿಕ್ಷೆಯನ್ನು ನಾವು ನಾಳೆಯಿಂದನೇ ಪ್ರಾರಂಭ ಮಾಡೋಣ. ಟೂತ್ ಪೇಸ್ಟು ಬ್ರಷನ್ನು, ನಿಮ್ಮ ಮನೆಯಲ್ಲಿರೋ ಟೂತ್ ಪೇಸ್ಟು ಬ್ರಷನ್ನು ಬೆಳಿಗ್ಗೆ ಕಸ್ತವ್ರು ಬರ್ತಾರೆ, ಆ ಕಸ್ತವ್ರಿಗೆ ಹಾಕಿಬಿಡಿ, ನೀವು ಹಲ್ಲು ಪುಡಿಯನ್ನು ತೆಗೆದುಕೊಂಡು ಬನ್ನಿ, ಇಲ್ಲಾಂದರೆ ನಿಮ್ಮದೇ ಹಲ್ಲು ಪುಡಿಯನ್ನು ಮಾಡಿಕೊಂಡು ನೀವೇ ಹಲ್ಲು ತಿಕ್ಕಲಿಕ್ಕೆ, ಹಲ್ಲು ಪುಡಿಯಿಂದ ಹಲ್ಲು ತಿಕ್ಕಲಿಕ್ಕೆ ಪ್ರಾರಂಭ ಮಾಡಿ. ಈಗ ಟೂತ್ ಪೇಸ್ಟ್ ಅಂದರೆ ಏನು, ಇದು ಹೇಗೆ ಪ್ರಾರಂಭ ಆಯಿತು,
ಇದಕ್ಕೆ ಏನೇನು ಹಾಕ್ತಾಯಿದ್ರು, ಹೇಗೆ ಇದು ಬೆಳೀತು. ಇವತ್ತು ಇಡೀ ಜಗತ್ತಿನಲ್ಲಿ ಟೂತ್ಪೇಸ್ಟ್ ಮಾರುಕಟ್ಟೆ ಅತಿದೊಡ್ಡ ಮಾರುಕಟ್ಟೆ. ಟೂತ್ಪೇಸ್ಟ್ ಬಳಸಲಿಕ್ಕೆ ತಯಾರು ಮಾಡುವ ಕಂಪನಿಗಳು ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಾಗಿಬಿಟ್ಟಿದೆ. ಈ ಒಂದು ಬೆಳವಣಿಗೆಯನ್ನು ನಾವೀಗ ನೋಡೋಣ. ಟೂತ್ಪೇಸ್ಟ್ ಎಂಬುದು ಒಂದು ಪೇಸ್ಟ್ ಅಥವಾ ಜೆಲ್ ಅಂತ ಹೇಳ್ತೀವಿ ಆಗಿದ್ದು, ಇದು ಬ್ರಷ್ನೊಂದಿಗೆ ಹಲ್ಲು ಸ್ವಚ್ಛಗೊಳಿಸಲು, ಹಲ್ಲುಗಳ ಸುಂದರತೆ ಮತ್ತು ಆರೋಗ್ಯಕ್ಕಾಗಿ ಬಳಸುವ ಒಂದು ವಸ್ತು ಆಗೈತಿ. ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳಲು, ಆಮೇಲೆ ಹಲ್ಲುಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರೋ ಆಹಾರ ಕಣಗಳನ್ನು ಮತ್ತು ಹಲ್ಲು ಪ್ಲೇಕ್ ಅಂದರೆ ಗಟ್ಟಿಯಾದ ವಸ್ತು, ಹಲ್ಲುಗಳ ಸಂದುಗಳ ಮಧ್ಯೆ ಗಟ್ಟಿಯಾಗಿ ಬಿಳಿಯಾದ ಗಟ್ಟಿಯಾದದ್ದು ಸಿಕ್ಕಾಕ್ಕೊಂಡಿರುತ್ತೆ, ಕೂತಿರುತ್ತದೆ ಯಾವಾಗಲೂ. ಅದನ್ನು ಸಾಮಾನ್ಯವಾಗಿ ನಮಗೆ ಕೈಯಿಂದ ತೆಗಿಲಿಕ್ಕೆ ಆಗಲ್ಲ, ಆ ಕೊಳೆ ಅಂತ ಕರೀತಾರೆ ಡಾಕ್ಟ್ರು, ಆ ಕೊಳೆ ತೆಗಿಲಿಕ್ಕೆ, ಆಮೇಲೆ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸಲು, ಆಮೇಲೆ ಹಲ್ಲಿನಲ್ಲಿ ಸಂದು ಬೀಳದಿರೋಂಗೆ, ಮತ್ತು ಒಸಡಿನ ಕಾಯಿಲೆ, ಒಸಡು ಉಬ್ಕೊಳ್ಳೋದು, ರಕ್ತ ಬರೋದು, ಕೀವಾಗೋದು ಇವೆಲ್ಲ ಆಗ್ತಾಯಿರುತ್ತೆ. ಇವುಗಳನ್ನು ತಡೀಲಿಕ್ಕೆ ಅವಶ್ಯವಾದ ವಸ್ತುಗಳನ್ನು ನಾವು ಟೂತ್ಪೇಸ್ಟ್ ಮೂಲಕ ಪೂರೈಸ್ತಾ ಇದ್ದೀವಿ ಅಂತೇಳಿ ಟೂತ್ಪೇಸ್ಟ್ ಕಂಪನಿಗಳು ಹೇಳ್ತಾವೆ. ಈ ಟೂತ್ಪೇಸ್ಟ್ಗಳಲ್ಲಿ ಸಾಮಾನ್ಯವಾಗಿ ಉಪ್ಪು, ಸಕ್ಕರೆ, ಆಮೇಲೆ ಅಡುಗೆ ಸೋಡಾ ಹಾಕಿರ್ತಾರೆ. ಆಮೇಲೆ ಇಷ್ಟೇ ಆಗಿದ್ದರೆ ಅದು ಅಷ್ಟೊಂದು ಹಾನಿಕರ ಆಗಿರಲಿಲ್ಲ, ಆದರೆ ಅದರಲ್ಲಿ ಫ್ಲೋರೈಡ್ ಅಂತಹ ಅತ್ಯಂತ ಕೆಟ್ಟ ವಿಷಯಗಳನ್ನು ಅವರು ಹಾಕ್ತಾ ಇದ್ದಾರೆ. ಟೂತ್ಪೇಸ್ಟ್ ಕಂಪನಿಗಳು ಸುಮಾರು 99% ಟೂತ್ಪೇಸ್ಟ್ಗಳು ಇವತ್ತು ಫ್ಲೋರೈಡ್ ಹೊಂದಿವೆ. ಫ್ಲೋರೈಡ್ ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ವಿಷ ಇದು. ಇದನ್ನು ನಾವು ನುಂಗಕೂಡ್ದು, ಯಾಕಂದರೆ ಫ್ಲೋರೈಡ್ ನಮ್ಮ ದೇಹಕ್ಕೆ ಹೋಗಿಬಿಡುತ್ತೆ. ನುಂಗದೇ ಇದ್ದರೂ ಸಹಿತ ಅದು ಬಾಯಲ್ಲಿ ಹೀರ್ಕೊಂಡು ಕೂಡ ನುಂಗು ದೇಹಕ್ಕೆ ಹೋಗೇ ಹೋಗುತ್ತೆ. ಈ ಫ್ಲೋರೈಡ್ ಇರೋದರಿಂದ ಅಮೇರಿಕಾದಲ್ಲಿ 6 ವರ್ಷದ ಒಳಗಿನ ಮಕ್ಕಳಿಗೆ ಟೂತ್ಪೇಸ್ಟ್ ಮತ್ತು ಬ್ರಷ್ ಕೊಡಬೇಡಿ ಅಂಥೇಳಿ ಅಡ್ವರ್ಟೈಸ್ ಮಾಡಿರ್ತಾರೆ. ಆ ಟೂತ್ಪೇಸ್ಟ್ ಮೇಲೇ ಬರೆದಿರ್ತಾರೆ, ನಾಟ್ ಟು ಬಿ ಯೂಸ್ಡ್ ಬೈ ಚಿಲ್ಡ್ರನ್ ಬಿಲೋ 6 ಇಯರ್ಸ್ ಆಫ್ ಏಜ್ ಅಂತೇಳಿ ಬರೆದಿರ್ತಾರೆ ಟೂತ್ಪೇಸ್ಟ್ ಮೇಲೇ. ತಾವು ಕೆಲವು ಟೂತ್ಪೇಸ್ಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಅಮೇರಿಕಾದ ಟೂತ್ಪೇಸ್ಟ್ಗಳನ್ನು ನೋಡಿದರೆ ಈ ಎಚ್ಚರಿಕೆ ಇರುತ್ತೆ. ಆದರೆ ನಮ್ಮ ದೇಶದೊಳಗಡೆ ಈ ಎಚ್ಚರಿಕೆ ಇರೋದಿಲ್ಲ. ಆ ಎಚ್ಚರಿಕೆ ಇದ್ದರೂ ಸಹಿತ ಬಾಕ್ಸ್ ಮೇಲಿರುತ್ತೆ, ನಾವು ಯೂಸ್ವಲಿ ಬಾಕ್ಸನ್ನು ಎಸ್ತುಬಿಡ್ತೀವಿ. ಹೀಗಾಗಿ ಆ ಬಾಕ್ಸ್ ಮೇಲಿರುವಂಥ ಅಂಶಗಳು ನಮಗೆ ಗೊತ್ತಾಗೋದೇ ಇಲ್ಲ, ಅದು ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಾಗಲ್ಲ. ಆ ಪೇಸ್ಟ್ ಮೇಲೆ ಈ ಅಂಶಗಳು ಇರೋದಿಲ್ಲ. ಅದಕ್ಕೆ ಯಾಕೆ 6 ವರ್ಷಗಳವರೆಗಿನ ಮಕ್ಕಳು ಬಳಸಬಾರ್ದು ಅಂತಂದರೆ, ಈ ರಾಸಾಯನಿಕಗಳು ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ಅದಕ್ಕೆ 6 ವರ್ಷಗಳವರೆಗೆ ಹಲ್ಲು ಪುಡಿನೇ ಶ್ರೇಷ್ಠ. ಟೂತ್ಪೇಸ್ಟು ಬ್ರಷ್ಷು ನಾವು ಕೊಡದೇ ಇರೋದೇ ಒಳ್ಳೆಯದು. ದಯವಿಟ್ಟು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಚಿಕ್ಕ 6 ವರ್ಷದ ಕೆಳಗಿನ ಮಕ್ಕಳಿದ್ದರೆ ದಯವಿಟ್ಟು ನಾಳೆಯಿಂದ ಪೇಸ್ಟು ಬ್ರಷ್ಷು ಅವರಿಗೆ ಕೊಡಬೇಡಿ. ನಾವು ನಿಮಗೆ ಉತ್ತಮವಾದ ಹಲ್ಲು ಪುಡಿ ದೊರೆಯುವ ತನಕ ಮನೆಯಲ್ಲಿ ಬೇಕಿದ್ದರೆ ನೀವೇ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ, ಇಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಬೆರೆಸಿ ಅದನ್ನೇ ಟೂತ್ ಪೌಡರ್ ಅಂತೇಳಿ ಬಳಸಲಿಕ್ಕೆ ಪ್ರಾರಂಭ ಮಾಡಿ. ಈಗ ನಾವು ಟೂತ್ಬ್ರಷ್ ಹೇಗೆ ರೂಢಿಗೆ ಬಂತು ಅನ್ನೋದರ ಕುರಿತು ಅದರ ಇತಿಹಾಸದ ಕಡೆ ಸ್ವಲ್ಪ ಒಂದು ಅವಲೋಕನವನ್ನು ಮಾಡೋಣ. ಸುಮಾರು ಕ್ರಿಸ್ತಪೂರ್ವ 4,000 ವರ್ಷಗಳಿಗೂ ಹಿಂದಿನಿಂದಲೂ ಭಾರತೀಯರು ಹಲವಾರು ಗಿಡಗಳ ರೆಂಬೆಗಳಿಂದ ಮಾಡಿದ ಬ್ರಷ್ಗಳಿಂದ ಹಲ್ಲುಜ್ತಾ ಇದ್ದರು. ಇವುಗಳಲ್ಲಿ ಬೇವು, ಹೊಂಗೆ, ಜಾಲಿ ಮುಖ್ಯವಾಗಿವೆ. ಇನ್ನು ಬ್ಯಾಬಿಲೋನಿಯನ್ನರು ಮತ್ತು ಈಜಿಪ್ಷಿಯನ್ನರು ಕ್ರಿಸ್ತಪೂರ್ವ 3,500 ವರ್ಷಗಳ ಹಿಂದಿನಿಂದಲೂ ಅವರು ಕೂಡ ಹಲವಾರು ಕಡ್ಡಿಗಳಿಂದ, ಅಂದರೆ ಈ ಗಿಡಗಳ ಕಡ್ಡಿಗಳಿಂದಲೇ ಅವರು ಹಲ್ಲುಜ್ತಾ ಇದ್ದರು. ರೋಮನ್ನರು ಮತ್ತು ಗ್ರೀಕರು ಕೂಡ ಗಿಡಗಳ ರೆಂಬೆ ಮತ್ತು ಎಲೆಗಳಿಂದ ಹಲ್ಲುಜ್ತಾ ಇದ್ದರು. ಚೀನಾದಲ್ಲಿ ಕ್ರಿಸ್ತಪೂರ್ವ 1600ರಲ್ಲಿ ಬಾಯಿಯನ್ನು ಸ್ವಚ್ಛಭರಿತ ಮಾಡಲು ಮತ್ತು ದುರ್ವಾಸನೆ ಹೋಗಲಾಡಿಸಲು ಸುವಾಸನೆ ಭರಿತ ಗಿಡಗಳ ಕಡ್ಡಿಗಳಿಂದ ಹಲ್ಲುಜ್ತಾ ಇದ್ದರು. ಇನ್ನು 15ನೇ ಶತಮಾನದಲ್ಲಿ ಚೀನಾದಲ್ಲಿ ಮೂಳೆಗೆ ಅಥವಾ ಬಿದಿರಿಗೆ, ಮೂಳೆ ಅಥವಾ ಬಿದಿರು ಅದಕ್ಕೆ
ಕರಡಿ ಕೂದಲುಗಳನ್ನು ಸಿಕ್ಕಿಸಿ ಪ್ರಪ್ರಥಮವಾಗಿ ನೈಸರ್ಗಿಕ ಟೂತ್ ಬ್ರಷ್ ಕಂಡುಹಿಡಿದರು. ಚೀನಾದಲ್ಲಿ 15ನೇ ಶತಮಾನದಲ್ಲಿ ಮೂಳೆಗೆ ಅಥವಾ ಬಿದಿರಿಗೆ ಕರಡಿಯ ಕೂದಲುಗಳನ್ನು ಸಿಕ್ಕಿಸಿ ಅದರಿಂದ ನೈಸರ್ಗಿಕವಾದ ಬ್ರಷನ್ನು ಅವರು ಕಂಡುಹಿಡಿದರು. ನಂತರ 1780ರಲ್ಲಿ ಇಂಗ್ಲೆಂಡ್ನಲ್ಲಿ ವಿಲಿಯಂ ಎಡ್ಡಿಸ್ ಎಂಬ ವ್ಯಕ್ತಿ ನಾವಿಂದು ನೋಡ್ತಾ ಇರೋ ಟೂತ್ ಬ್ರಷನ್ನು ಆ ರೂಪದಲ್ಲಿ ಅವರು ಜೈಲಿನಲ್ಲಿ ಕಂಡುಹಿಡಿತಾರೆ. ಅವರು ಜೈಲಲ್ಲಿರ್ತಾರೆ, ಅವರು ಆ ರೂಪದಲ್ಲಿ ಟೂತ್ ಬ್ರಷನ್ನು ತಯಾರು ಮಾಡಿ ಅದನ್ನು ಬಳಕೆಗೆ ತರ್ತಾರೆ. ಎಡ್ಡಿಸ್ ಜೈಲಿನಿಂದ ಹೊರಬಂದ ನಂತರ ಈ ಟೂತ್ ಬ್ರಷ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರು ಮಾಡಲಿಕ್ಕೆ ತೊಡಗ್ತಾನೆ. 1938ರಲ್ಲಿ ನೈಲಾನ್ ಕಂಡುಹಿಡಿಯುವ ಮುನ್ನ, 1938ರಲ್ಲಿ ನೈಲಾನ್ ಕಂಡುಹಿಡಿತಾರೆ, ಅದಕ್ಕಿಂತ ಮುನ್ನ ಪ್ರಾಣಿಗಳ ಕೂದಲುಗಳಿಂದ ಟೂತ್ ಬ್ರಷನ್ನು ತಯಾರು ಮಾಡ್ತಾಯಿದ್ರು. ಟೂತ್ ಬ್ರಷ್ ಬಳಸಲೇಬೇಕು ಅನ್ನೋದಾದರೆ ಈ ತರಹದ ಪ್ರಾಣಿಗಳ ಕೂದಲುಗಳಿಂದ ಮಾಡಿದ ಟೂತ್ ಬ್ರಷ್ಗಳನ್ನು ನಾವು ಮತ್ತೆ ರೂಢಿಗೆ ಇವತ್ತು ತರಬೇಕಿದೆ. ಯಾಕೆಂದರೆ ಇವತ್ತು ನಾವು ಬಳಸ್ತಾ ಇರೋ ಟೂತ್ ಬ್ರಷ್ಷು ಪ್ಲ್ಯಾಸ್ಟಿಕ್ನಿಂದ ಮಾಡಿದ್ದಾಗಿರೋದ್ರಿಂದ ಅದು ನಮಗೆ ಬೇಡ. 1780ರಲ್ಲಿ ಇಂಗ್ಲೆಂಡಿನಲ್ಲಿ ಟೂತ್ ಬ್ರಷ್ಗಳನ್ನು ಉತ್ಪಾದಿಸತೊಡಗ್ತಾನೆ ಅವನು. ಅಮೇರಿಕಾದಲ್ಲಿ ಈ ಉತ್ಪಾದನೆ ಪ್ರಾರಂಭ ಆಗಲಿಕ್ಕೆ 100 ವರ್ಷ ಬೇಕಾಗತ್ತೆ. ಅಂದರೆ 1880ರ ಸುಮಾರಿಗೆ ಅಮೇರಿಕಾದಲ್ಲಿ ಟೂತ್ ಬ್ರಷ್ನ ಉತ್ಪಾದನೆ ಪ್ರಾರಂಭ ಆಗುತ್ತೆ. ಇಂದು ಅಮೇರಿಕಾದಲ್ಲಿ ವರ್ಷಕ್ಕೆ $850 ಮಿಲಿಯನ್ ಮೊತ್ತದ 25,000 ಟನ್ ಟೂತ್ ಬ್ರಷ್ಗಳನ್ನು ಬಳಸಿ ಬಿಸಾಡಲಾಗ್ತಾ ಇದೆ. ಇದು ಟೂತ್ ಬ್ರಷ್ಷು ಪೇಸ್ಟ್ ವಿರೋಧಿಗಳು ಇದನ್ನೇ ಹೇಳ್ತಾ ಇದ್ದಾರೆ. ಈ ಟೂತ್ ಪೇಸ್ಟು ಬ್ರಷ್ಷು ಬಳಸೋರು ಈ ಪರಿಸರವನ್ನು ಜಗತ್ತಿನ ಪರಿಸರವನ್ನು ಕೂಡ ಇವರು ಹಾಳು ಮಾಡ್ತಾ ಇದ್ದಾರೆ. ಟೂತ್ ಪೇಸ್ಟು ಬ್ರಷ್ಷು ಬಳಸಿದ ನಂತರ ಬಿಸಾಕಿರೋದು ಅದು ನಮ್ಮ ಪರಿಸರವನ್ನು ಹಾಳು ಮಾಡುತ್ತೆ. ಅದಕ್ಕೆ ನಾವು ಟೂತ್ ಪೇಸ್ಟು ಬ್ರಷ್ಷನ್ನೇ ಬಿಟ್ಟು ಬಿಡಬೇಕು, ಅದನ್ನು ಬಳಸೋದೇ ಬೇಡ, ಪರಿಸರವ ನಾಶನೂ ಉಳಿಯುತ್ತೆ ಅನ್ನೋ ಒಂದು ಮಾತನ್ನು ಇವತ್ತು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಇವತ್ತು 3.5 ಬಿಲಿಯನ್ ಜನರು ಇಂದು ಅಮೇರಿಕಾದಲ್ಲಿ ಟೂತ್ ಬ್ರಷ್ ಬಳಸ್ತಾ ಇದ್ದಾರೆ. ಇನ್ನು ಸ್ಕ್ವಿಬ್ ಅನ್ನೋ ಕಂಪನಿ 1956ರಲ್ಲಿ ಯುರೋಪ್ನಲ್ಲಿ ಇಲೆಕ್ಟ್ರಿಕ್ ಟೂತ್ ಬ್ರಷ್ ತಯಾರು ಮಾಡಿತು. ಅದನ್ನು ಸುಮ್ಮನೆ ಹಿಡ್ಕೊಂಡ್ಬಿಟ್ರೆ ಸಾಕು, ಅದೇ ಅಳಗಾಡಿ ಅದು ನಿಮ್ಮ ಹಲ್ಲನ್ನು ಸ್ವಚ್ಛ ಮಾಡುತ್ತೆ. ಇನ್ನು ಇದರ ಹೆಸರು ಬ್ರೋಕ್ಸೋಡೆಂಟ್ ಅನ್ನೋ ಹೆಸರಿನಲ್ಲಿ ಇದು 1960ರಲ್ಲಿ ಮಾರುಕಟ್ಟೆನ ಪ್ರವೇಶಿಸಿದೆ. ನಮ್ಮ ದೇಶಕ್ಕೆ ಇದು ಇನ್ನೂ ಅಷ್ಟು ಸಾಮಾನ್ಯವಾಗಿ ಬಂದಿಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಟೂತ್ ಬ್ರಷ್ಷು ಸಿಗುತ್ತೆ, ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲ ಕಡೆ ಈ ಟೂತ್ ಬ್ರಷ್ಷು ಇವತ್ತಿಗೂ ಇದು ಸಿಗ್ತಾ ಇಲ್ಲ. ಇದು 1 ನಿಮಿಷಕ್ಕೆ ಅತಿ ಹೆಚ್ಚು ಸಲ ಮೇಲೆ ಕೆಳಗೆ ಹೋಗುತ್ತೆ. ನಾವು ಬ್ರಷ್ ಮಾಡಿದಾಗ ಮೇಲೆ ಕೆಳಗೆ ಸ್ವಲ್ಪ ಸಮಯ ಮಾತ್ರ ನಾವು ಮಾಡ್ಬೋದು, ಆದರೆ ಈ ಬ್ರಷ್ ಹೆಚ್ಚು ಸಮಯ ಹೋಗೋದ್ರಿಂದ ಇದು ಕೈಯಿಂದ ಬ್ರಷ್ ಮಾಡೋದಕ್ಕಿಂತ 11% ಶಕ್ತಿಶಾಲಿ ಫ್ಲೇಕ್ ತೆಗೀಲಿಕ್ಕೆ ಇದು ಶಕ್ತಿಶಾಲಿ ಅಂಥೇಳಿ ಆ ಕಂಪನಿ ತನ್ನ ಅಡ್ವರ್ಟೈಸ್ಮೆಂಟಲ್ಲಿ ಇದನ್ನು ಹೇಳುತ್ತೆ. ಮನುಷ್ಯ ಯಾವತ್ತೂ ಮಷಿನ್ಗೆ ಸರಿಸಾಟಿ ಆಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಇದರಿಂದ ಪ್ರೂವ್ ಆಗುತ್ತೆ. ಆದರೆ ನಾವು ಬ್ರಷ್ಷು ಪೇಸ್ಟು ಬೇಡ ಅನ್ನೋದಾದರೆ ಅದು ಮಷಿನ್ನಿಂದ ಕ್ಲೀನ್ ಮಾಡೋದ್ರಾಗಲಿ ಯಾವುದಾದ್ರೂ ಆಗಲಿ ನಮಗೆ ಯಾವುದೂ ಬೇಡ. ಈ ಟೂತ್ ಬ್ರಷ್ಷು ಪೇಸ್ಟು ಸಾಕಷ್ಟು ಥರದ ರೋಗಗಳನ್ನು ಕೂಡ ನಮಗೆ ತರುತ್ತೆ. ಬ್ರಷ್ಷಿನ ಇತಿಹಾಸ ನೋಡಿದ್ವಿ, ಅದೇ ರೀತಿ ಟೂತ್ ಪೇಸ್ಟಿನ ಇತಿಹಾಸ ಕೂಡ ನಾವು ನೋಡೋಣ. ಈ ಟೂತ್ ಪೇಸ್ಟು ಬ್ರಷ್ಗಳ ದುಷ್ಪರಿಣಾಮಗಳನ್ನು ಇನ್ನೂ ಹಲವಾರು ಸಂಚಿಕೆಗಳಲ್ಲಿ ನಾವು ಸವಿವರವಾಗಿ ನಾನು ಅದನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ಈ ಕುರಿತು ನಾನು ತರಂಗ ಮ್ಯಾಗ್ಝಿನ್ನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ, ಅದರ ಹೆಸರು ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಏನಿದೆ ಅಂಥೇಳಿ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತೊಗೊಂಡ್ಬಂದು ತೋರಿಸ್ತೇನೆ. ನಾನು ಸಾಕಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ದುಷ್ಪರಿಣಾಮಗಳ ಬಗ್ಗೆ ಹಂಚಿಕೊಳ್ಳಿದ್ದೇನೆ. ಆದರೆ ಒಂದು ವಿಚಾರವನ್ನು ನಾನು ತಮಗೆ ತಿಳಿಸೋದೇನು ಅಂದರೆ, ನಾಳೆಯಿಂದಲೇ ದಯವಿಟ್ಟು ಟೂತ್ ಪೇಸ್ಟು ಬ್ರಷ್ಷನ್ನು ಬಿಟ್ಟುಬಿಡಿ, ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ. ಭಾರತೀಯರ ಪದ್ಧತಿ ಏನಿತ್ತು, ಹಲ್ಲು ಪುಡಿಯಿಂದ ಹಲ್ಲು ಉಜ್ಜೋದು, ಅದು ಇವತ್ತು ಶ್ರೇಷ್ಠ ಪದ್ಧತಿ. ಇಡೀ ಜಗತ್ತು ಅದನ್ನು ಶ್ರೇಷ್ಠ ಪದ್ಧತಿ ಅಂತೇಳಿ ಒಪ್ಪಿಕೊಂಡು ಅದನ್ನು ಪಾಲನೆ ಮಾಡ್ತಾ ಇದೆ. ನಾವ್ಯಾಕೆ ಹಿಂದೆ ಬೀಳಬೇಕು?
ದಯವಿಟ್ಟು ವೀಕ್ಷಕರೇ ಆ ಕೆಲಸವನ್ನು ತಾವು ಪ್ರಾರಂಭಿಸ್ತೀರಿ ಅಂತೇಳಿ ಆಶಿಸ್ತಾ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಸವ